ಸನ್ಮಾನ್ಯ ಡಿವಿಜಿ ಅವರ ಮುಂಕುತಿಮ್ಮನ ಕಗ್ಗಕ್ಕೆ ಸುಸ್ವಾಗತ. ತಮಗೆಲ್ಲ ವಂದನೆಗಳು, ಅಭಿನಂದನೆಗಳು. ಅರಹಿತದ ಮಾತಿರಲಿ ಪರರಿದೇ ಜೀವಿಪನು ನರಜಂತು ಪರಹಿತದ ಮಾತಿರಲಿ ಪರರಿನೇ ಜೀವಿಪನು ನರಜಂತು ಪಶುಪಕ್ಷಿ ಕ್ರಿಮಿಕೀಟ ಮೀನ್ಗಣವನ್ ಪರರಿ ನಡೆಸದೇನು ಪರರಿಗುಪಕರಿಪ ಪರರಿ ನಡೆಸದೇನು ಪರರಿಗುಪಕರಿಪ ತರುಜನ್ಮವಲ ಪುಣ್ಯ ಮಂಕುತಿಮ್ಮ ತರುಜನ್ಮವಲ ಪುಣ್ಯ ಮಂಕುತಿಮ್ಮ. ಇಲ್ಲ ಸನ್ಮಾನ್ಯ ಡಿ ವಿ ಜಿ ಹೇಳ್ತಾರೆ, ನಾನು ಪರರಿಗೆ ಉಪಕಾರ ಮಾಡ್ಕೊಂಡು ಬದುಕಿದ್ದೀನಿ ಅಂತ ಮನುಷ್ಯ ಹೇಳ್ತಾನೆ. ಇಲ್ಲ ಎಲ್ಲಿ ಮಾಡಿದ್ದಾನೆ ಸ್ವಾಮಿ? ಭಗವಂತ ಸಸ್ಯ ಜೀವ ಜಲರಾಶಿಯನ್ನು ಕೊಡ್ತಾನೆ, ಸಮುದ್ರ ಎತ್ತಾನೆ, ಮಳೆಯ ಮಳೆಯಾಗಿ ಕೊಡ್ತಾನೆ. ಸೊ ಆ ಏನು ಕೊಡ್ತಾ ಇದ್ದಾನೆ ಮನುಷ್ಯ? ಒಂದು ಪಶು ಎಷ್ಟು ಕೊಡುತ್ತೆ? ಒಂದು ಪರರಿಗೆ ನೆಲೆಸ ಪರರಿಗೆ ನೆಲೆಸದೇನು ಪರರಿಗೋಪಕರಿ ಪರರಂತ ಏನು ಅಪೇಕ್ಷೆ ಪಡಲ್ಲ. ತರು ಜನ್ಮವನ ಪುಣ್ಯ ಮಂಕುತಿಮ್ಮ, ತರು ಜನ್ಮ ಇದೆಯಲ್ಲ ಸ್ವಾಮಿ, ಒಂದು ಮರ ಎಷ್ಟು ಆಕ್ಸಿಜನ್ ಕೊಡುತ್ತೆ, ಎಷ್ಟು ಆಕ್ಸಿಜನ್ ಕೊಡುತ್ತೆ ದಿವಸಕ್ಕೆ? ಎರಡು ಮನುಷ್ಯಂಗೆ ಒಬ್ಬಂಗೆ ಎರಡು ಸಿಲಿಂಡರ್ ಬೇಕು, 3,000 ರೂಪಾಯಿ. ಎಷ್ಟು ಕೊಡುತ್ತದು? ಎಷ್ಟು ಹಣ್ಣು ಕೊಡುತ್ತೆ? ಎಷ್ಟು ಕಾಯ ಕೊಡುತ್ತೆ? ಒಂದು ವಾಟೆ ಹಾಕಿ ಲಕ್ಷೋಪಲಕ್ಷ ಹಣ್ಣು ಕೊಡುತ್ತೆ. ಮನುಷ್ಯ ಏನು ಕೊಟ್ಟಿದ್ದಾನೆ ಸಮಾಜಕ್ಕೆ? ತರುಜನ್ನವಲ ಪುಣ್ಯ ಮಂಕುತಿಮ್ಮ. ಇಲ್ಲಿ ಒಂದು ಸುಭಾಷಿತ ಇದೆ. ಪ್ರಥಮ ವಯಸ್ಸಿ ಪೀತಂ ತೋಯಮಲ್ಬಂ ಸ್ವರಂತ ಶಿರಸಿ ಧಾರಾನಿ ತ್ವಾರ ನಾರಿಕೇಳ ನರಾಣ ಉದಕಮೃತಕಲ್ಪಂ ದದ್ಯುರಾ ಜೀವಿತಾನ ನಹಿ ಕೃತಮಪಕಾರಂ ಸಾಧವೋ ವಿಸ್ಮರಂತಿ. ಪ್ರಥಮ ವಯಸ್ಸಿ ಪೀತಂ, ಪ್ರಾರಂಭದಲ್ಲಿ ಸ್ವಲ್ಪ ನೀರು ಹಾಕಿ, ಯಾವುದೋ ನೀರು, ವೇಸ್ಟ್ ನೀರು. ತೋಯಮಲ್ಬಂ ಸ್ವರಂತ ಸ್ಮರಣೆ ನೋಡಿ ಸ್ವಾಮಿ, ಶಿರಸಿ ನಿಹಿತ ವಾರ ನಾರಿಕೇಳ ನರಾಣ. ನಾರಿಕೇಳ ಆ ತೆಂಗಿನ ಗಿಡ ಎಷ್ಟು ಕೊಡುತ್ತೆ? ಒಂದು ಕಮ್ಮ ಅಮೃತಕಲ್ಪಂ, ಅಮೃತಕೋಪಮ ಆದ ಒಂದು ಜೀವನ ಪೂರ್ತಿ ಕೊಡುತ್ತಲ್ಲ ಸ್ವಾಮಿ. ನಹಿ ಕೃತಮ ಉಪಕಾರಂ ಸಾಧವೋ ವಿಸ್ಮರತಿ. ಇಷ್ಟು ಇಂಥ ಉಪಕಾರ, ಈ ಸಾಧು ಇಂಥ ಸಾಧು ಉಪಕಾರ ಮನುಷ್ಯ ಎಷ್ಟು, ಆ ಗಿಡ ಮರ ಮರ ಸತ್ತ ಮೇಲೂ ಎಷ್ಟು ಕೊಡುತ್ತದೋ ಎಷ್ಟು, ಅದ್ರ ಕಿಟಕಿ ಬಾಗಿಲು ಮರ ಅದು ಇದು ಚೇರು ಮಂದಾಸನಗಳು ಇವು 100 ವರ್ಷ ಕಾಲ ಅಂತ. ಮನುಷ್ಯ ಏನು ಕೊಟ್ಟಿದ್ದಾನೆ, ಏನು ಕೊಡೋಕ್ಕೆ ಸಾಧ್ಯ? ಈ ಪ್ರಕೃತಿ ಅದು ಉಳಿಸ್ಕೊಂಡ್ರೆ ಸಾಕಾಗಿದೆ. ಅದು ಅಂತಹ ಸ್ಮರಣೀಯವಾದ ಜೀವನ ಮನುಷ್ಯ ಆ ಮಟ್ಟಕ್ಕೆ ಇರಬೇಕು ಅಂತ ಇಲ್ಲಿ ಸನ್ಮಾನ್ಯ ಡಿ ವಿ ಜಿಯವರು ಹೇಳ್ತಾ ಇದ್ದಾರೆ. ಇದು ಇಂದಿನ ಚಿಂತನೆ.